ಸೋಮವಾರದಿಂದ 14 ದಿನ ಕರ್ನಾಟಕ ಲಾಕ್ ಆಗ್ತಾ ಇದೆ. ಮೇ 10ನೇ ತಾರೀಕಿನಿಂದ ಸೋಮವಾರದಿಂದ 14 ದಿನ ಕರ್ನಾಟಕ ಲಾಕ್ ಆಗ್ತಾ ಇದೆ. ಮೇ 10ರ ಬೆಳಗ್ಗೆ 6ರಿಂದ ಮೇ 24ರ ಬೆಳಗ್ಗೆ 6 ಗಂಟೆವರೆಗೆ ಲಾಕ್ಡೌನ್ ಜಾರಿಯಲ್ಲಿರುತ್ತೆ. ಅರ್ಧ ತಿಂಗಳು ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದ ರಾಜ್ಯ ಸರ್ಕಾರ ಅಗತ್ಯ ಸೇವೆ ಬಿಟ್ಟು ಉಳಿದೆಲ್ಲವೂ ಕೂಡ ಬಂದ್ ಆಗ್ತಾ ಇದೆ. ಬೆಳಗ್ಗೆ 10 ಗಂಟೆ ಬಳಿಕ ಯಾರು ಹೊರಗೆ ಬರೋ ಹಾಗಿಲ್ಲ. ನಿನ್ನೆ ಹೊರಬಿದ್ದಿರುವಂತಹ ಆದೇಶದ ಪ್ರಕಾರ ಅರ್ಧ ತಿಂಗಳು ರಾಜ್ಯ ಸರ್ಕಾರ ಈ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದೆ. ಸೊ ಈ ಸಂದರ್ಭದಲ್ಲಿ ಅಗತ್ಯ ಸೇವೆಗಳಿಗೆ ಬಿಟ್ಟು ಉಳಿದೆಲ್ಲವೂ ಕೂಡ ಬಂದ್ ಆಗಿರುತ್ತೆ. ಹೀಗಾಗಿ ಬೆಳಗ್ಗೆ 10 ಗಂಟೆ ಬಳಿಕ ಯಾರೂ ಕೂಡ ಹೊರಗೆ ಬರೋ ಹಾಗಿಲ್ಲ. ಈ ನಿಯಮ ಮೇ 10ರ ಬೆಳಗ್ಗೆ 6 ಗಂಟೆಯಿಂದ ಜಾರಿಗೆ ಬರ್ತಾ ಇದೆ. ಇದೇ ತಿಂಗಳ 24ನೇ ತಾರೀಕು ಬೆಳಗ್ಗೆ 6 ಗಂಟೆವರೆಗೆ ಈ ಲಾಕ್ಡೌನ್ ಜಾರಿಯಲ್ಲಿರುತ್ತೆ. ಅರ್ಧ ತಿಂಗಳು ಲಾಕ್ಡೌನ್ ಅನ್ನು ಸದ್ಯ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಯಾವ ರೀತಿಯ ನಿಯಮಗಳಿರುತ್ತೆ, ಯಾವುದಕ್ಕೆಲ್ಲ ಅವಕಾಶ ಇದೆ ಇಲ್ಲ ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಅಗತ್ಯ ವಸ್ತುಗಳ ಖರೀದಿಗೆ 4 ಗಂಟೆ ಅಷ್ಟೇ ಅವಕಾಶ. ಬೆಳಗ್ಗೆ 6ರಿಂದ 10 ಗಂಟೆ ಒಳಗೆ ಹಣ್ಣು ತರಕಾರಿ ಮಾಂಸ ಎಲ್ಲವನ್ನ ಖರೀದಿಸಬೇಕು. ದಿನಸಿ ಖರೀದಿಗೆ ವಾಹನದಲ್ಲಿ ಹೋಗೋ ಹಾಗಿಲ್ಲ, ನಡೆದುಕೊಂಡೇ ಹೋಗಿ ದಿನಸಿ ಮತ್ತೆ ತರಕಾರಿಯನ್ನ ಖರೀದಿ ಮಾಡಬೇಕು. ಜನತಾ ಕರ್ಫ್ಯೂ ವೇಳೆ ಬೇಕಾಬಿಟ್ಟಿ ಓಡಾಡದ ಹಾಗೆ ಈಗ ಓಡಾಡೋ ಹಾಗಿಲ್ಲ ಅಂತ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸೊ ಬೆಳಗ್ಗೆ 6ರಿಂದ 10 ಗಂಟೆ ಒಳಗೆ ಹಣ್ಣು ತರಕಾರಿ ಮಾಂಸ ಅದೇನೇ ಇದ್ರೂ ಖರೀದಿ ಮಾಡಬೇಕು. ದಿನಸಿ ಖರೀದಿಗೆ ವಾಹನದಲ್ಲಿ ಹೋಗೋ ಹಾಗಿಲ್ಲ, ನಡೆದುಕೊಂಡೇ ಹೋಗಿ ವಾಹನ ಖರೀದಿ ಅಂದರೆ ನಡೆದುಕೊಂಡೇ ಹೋಗಿ ನಿಮ್ಮ ಅಗತ್ಯ ವಸ್ತು ಏನಿದೆ ಖರೀದಿ ಮಾಡಬೇಕು. ಬಿಟ್ಟರೆ ಆ ನೆಪ ಇಟ್ಕೊಂಡು ವಾಹನಗಳನ್ನು ತಗೊಂಡು ರಸ್ತೆಗಿಳಿಯೋ ಹಾಗಿಲ್ಲ. ಅದಕ್ಕೂ ಕೂಡ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಹೇಳಿದ್ದಾರೆ, ಅದನ್ನು ನೆಪ ಇಟ್ಕೊಂಡು ವಾಹನಗಳನ್ನು ತಗೊಂಡು ಬರೋ ಹಾಗಿಲ್ಲ. ಗಾಡಿಗಳು ಸೀಸ್ ಆಗುತ್ತೆ, ಕಾಲ್ನಡಿಗೆ ಮೂಲಕನೇ ಬಂದು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿ. ಸೊ ಜನತಾ ಕರ್ಫ್ಯೂ ಸಂದರ್ಭದಲ್ಲಿ ಈಗ ಬೇಕಾಬಿಟ್ಟಿ ಹೇಗೆ ಓಡಾಟ ಇತ್ತು ಜನರದ್ದು, ಆ ರೀತಿ ಬೇಕಾಬಿಟ್ಟಿ ಓಡಾಡೋ ಹಾಗಿಲ್ಲ. ಈಗ ಮೇ 10ನೇ ತಾರೀಕಿನಿಂದ ಶುರುವಾಗ್ತಾ ಇರುವಂಥ ಈ 2 ವಾರಗಳ ಲಾಕ್ಡೌನ್ನಲ್ಲಿ ಅಂತ ಬೆಳಗ್ಗೆ 6ರಿಂದ 10 ಸಮಯ ನಿಗದಿ ಮಾಡಿರ್ತಾರೆ. ಆ ಸಮಯದಲ್ಲೇ ಏನು ಅಗತ್ಯ ವಸ್ತು ಬೇಕು ಅದನ್ನು ನಡೆದುಕೊಂಡು ಹೋಗಿ ಖರೀದಿ ಮಾಡಿ ವಾಪಸ್ ಮನೆ ಸೇರಬೇಕು. ಹಾಲು ಹಾಪ್ಕಾಮ್ಸ್ ಸಂಜೆವರೆಗೂ ಇರುತ್ತೆ, ಡೋಂಟ್ ವರಿ. ತಳ್ಳುಬಂಡಿಯಲ್ಲಿ ಸಂಜೆವರೆಗೂ ಕೂಡ ತರಕಾರಿಯನ್ನ ಮಾರಬಹುದು. ತುರ್ತು ಇದ್ರಷ್ಟೇ ಆಟೋ ಮತ್ತೆ ಕ್ಯಾಬ್ ಸಂಚಾರಕ್ಕೆ ಅವಕಾಶ ಇರುತ್ತೆ. ಬ್ಯಾಂಕ್, ಎಟಿಎಂ, ಸರ್ಕಾರಿ ಕಚೇರಿಗಳಿಗೆ ಯಾವುದೇ ನಿರ್ಬಂಧ ಇಲ್ಲ. ಹಾಲು ಹಾಪ್ಕಾಮ್ಸ್ ಇದೆಲ್ಲದಕ್ಕೂ ಕೂಡ ಸಂಜೆವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ತಳ್ಳು ಗಾಡಿಗಳಲ್ಲೂ ಕೂಡ ಸಂಜೆವರೆಗೂ ಮಾರಾಟಕ್ಕೆ ಅವಕಾಶ ಇದೆ. ಇನ್ನು ತುರ್ತು ಅವಶ್ಯಕತೆ ಬಿದ್ದರೆ ಮಾತ್ರ ಈ ಆಟೋ ಕ್ಯಾಬ್ಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬ್ಯಾಂಕ್ಗಳಿರುತ್ತಾ, ಎ ಟಿ ಎಂಗಳು ಮತ್ತು ಸರ್ಕಾರಿ ಕಚೇರಿಗಳ ಬಗ್ಗೆ ಕೇಳಿದ್ರೆ ಅದಕ್ಕೆ ಯಾವುದೇ ರೀತಿ ನಿರ್ಬಂಧ ಇಲ್ಲ. ಸೊ ಬ್ಯಾಂಕ್ಗಳು, ಎ ಟಿ ಎಮ್ಮು, ಸರ್ಕಾರಿ ಕಚೇರಿಗಳೆಲ್ಲ ಎಂದಿನಂತೆ ಕಾರ್ಯನಿರ್ವಹಿಸಿಕೊಂಡು ಹೋಗುತ್ತೆ. ಆಟೋ ಮತ್ತು ಕ್ಯಾಬ್ಗಳ ಸಂಚಾರಕ್ಕೆ ತುರ್ತು ಅವಶ್ಯಕತೆಗಷ್ಟೇ ಅನುಮತಿ ಕೊಟ್ಟಿದ್ದಾರೆ. ತಳ್ಳುಬಂಡಿಯಲ್ಲಿ ಸಂಜೆವರೆಗೂ ಕೂಡ ತರಕಾರಿ ಮಾರಾಟ ಮಾಡೋಕ್ಕೂ ಅನುಮತಿ ಇದೆ. ಇನ್ನು ಹಾಲಿನ ಪಾರ್ಲರ್ಗಳು ಮತ್ತು ಹಾಪ್ಕಾಮ್ಸ್ ಸಂಜೆವರೆಗೂ ಕೂಡ ತೆರೆದಿರುತ್ತೆ, ಅದಕ್ಕೆ ಯಾವುದೇ ತೊಂದರೆ ಇಲ್ಲ. ಸೊ ಬಹುತೇಕ ಇಂಥ ನಿಯಮಗಳು ಈ ಲಾಕ್ಡೌನ್ನಲ್ಲಿ ಜಾರಿಗೆ ಬರ್ತಾ ಇರುತ್ತೆ. ಸೊ ಸೋಮವಾರದಿಂದ ಮತ್ತೆ ಹೊಸ ರೂಲ್ಸ್ಗಳು ಜಾರಿ ಆಗ್ತಾ ಇದೆ. ಮೇ 10ರಿಂದ 14 ದಿನ ಕರ್ನಾಟಕ ಸಂಪೂರ್ಣವಾಗಿ ಲಾಕ್ ಆಗ್ತಾ ಇದೆ. ಹಾಗಿದ್ರೆ ಸೋಮವಾರದಿಂದ ಏನಿರುತ್ತೆ ಏನಿರಲ್ಲ ಆ ಬಗ್ಗೆ ನೋಡ್ತಾ ಹೋಗೋಣ. ಲಾಕ್ ಮಾರ್ಗಸೂಚಿಯಲ್ಲಿ ಮೊದಲನೇದಾಗಿ ಏನೆಲ್ಲ ಇರುತ್ತೆ ಅನ್ನೋವಂಥದ್ದನ್ನು ನೋಡ್ತಾ ಹೋಗೋದಾದರೆ, ದಿನಸಿ ಖರೀದಿಗೆ ಅವಕಾಶ ಇದೆ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ
ನಾಲ್ಕು ಗಂಟೆಗಳ ಸಮಯಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಮೇ 10ನೇ ತಾರೀಕಿನಿಂದ ದಿನಸಿ ಖರೀದಿಗೆ ಯಾವುದೇ ರೀತಿಯ ತೊಂದರೆ ನಿರ್ಬಂಧ ಇಲ್ಲ. ಇನ್ನು ಹಣ್ಣು ಮತ್ತು ತರಕಾರಿ ಕೂಡ ಅಷ್ಟೇ, ಎಲ್ಲ ಅವಶ್ಯಕ ವಸ್ತುಗಳಾಗಿರೋದ್ರಿಂದಾಗಿ ಪ್ರತಿನಿತ್ಯ ಅದಕ್ಕೆ ಅವಕಾಶ ಇದೆ. ಸೊ ಯಾವುದೇ ರೀತಿಯ ಆತಂಕ ಬೇಡ. ಅದಕ್ಕೂ ಕೂಡ ಅದೇ ಸಮಯದಲ್ಲಿ ಹೋಗಿ ಖರೀದಿ ಮಾಡಿ ಬರಬಹುದು, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ. ಇನ್ನು ಹಣ್ಣು ತರಕಾರಿಗಳ ಹಾಗೆ ಮಾಂಸ ಮತ್ತು ಮೀನು ಖರೀದಿಗೆ ಮತ್ತು ಮಾರಾಟಕ್ಕೂ ಕೂಡ ಅವಕಾಶ ಇದೆ. ಈ ಮಾರ್ಗಸೂಚಿಯ ಪ್ರಕಾರ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮಾಂಸ ಅಥವಾ ಮೀನು ಖರೀದಿ ಮಾಡಬೇಕು ಅಥವಾ ಮಳಿಗೆಗಳನ್ನು ತೆರೆದಿಟ್ಟು ವ್ಯಾಪಾರ ಮಾಡಬೇಕು ಅಂದರೆ ಆ ಸಮಯದ ಒಳಗೆ. ಪಶು ಆಹಾರ ಮಳಿಗೆ, ಆಹಾರ ಘಟಕಗಳು ಮತ್ತು ಈ ರೀತಿಯಾದಂತಹ ಪಶು ಆಹಾರ ಮಳಿಗೆಗಳು ಇದೆಲ್ಲದಕ್ಕೂ ಕೂಡ ಅದೇ ಸಮಯ ನಿಗದಿಯಾಗ್ತಾ ಇದೆ. ಸೊ ಆ ಸಂದರ್ಭದಲ್ಲೇ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವ್ಯವಹಾರಗಳಾಗಬೇಕಾಗುತ್ತೆ. ಬಟ್ ಹಾಲಿನ ಬೂತ್ಗಳಿಗೆ ದಿನಪೂರ ತೆರೆದಿರೋದಕ್ಕೆ ಅವಕಾಶ ಇದೆ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ, 12 ಗಂಟೆಗಳ ಕಾಲ ಅಂಗಡಿಗಳನ್ನು ತೆರೆಯೋದಕ್ಕೆ ಅವಕಾಶ ಇದೆ ಹಾಲಿನ ಬೂತ್ಗೆ. ಸೊ ಇಡೀ ದಿನ ಬಹುತೇಕ ತೆರೆದಿರುತ್ತೆ ಅಂದರೆ ತಪ್ಪಾಗಲ್ಲ. ತಳ್ಳುಬಂಡಿಯಲ್ಲಿ ತರಕಾರಿ ಮತ್ತು ಹಣ್ಣು ಮಾರಾಟ ಮಾಡಬಹುದು, ಅದಕ್ಕೂ ಕೂಡ ಇಡೀ ದಿನ ಅವಕಾಶ ಇದೆ. ತರಕಾರಿ ಹಣ್ಣು ಮಾರಾಟ ಮಾಡ್ತೀವಿ ತಳ್ಳೋ ಗಾಡಿಗಳಲ್ಲಿ ಅಂತ ಹೇಳಿದ್ರೆ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಕೂಡ ತಳ್ಳುವ ಗಾಡಿಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡಬಹುದು. ಇನ್ನು ಹೋಟೆಲ್ಲು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಕೇವಲ ಪಾರ್ಸೆಲ್ಗಷ್ಟೇ ಅವಕಾಶ ಕೊಟ್ಟಿದ್ದಾರೆ, ಅದು ಕೂಡ ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ, ಅದಾದ ಬಳಿಕ ಪಾರ್ಸೆಲ್ಗಳಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಈಗಲೂ ಕೂಡ ಪಾರ್ಸೆಲ್ಗಷ್ಟೇ ಅವಕಾಶ ಇರೋದು, ಆದರೆ 10 ಗಂಟೆ ನಂತರ ಕೂಡ ಪಾರ್ಸೆಲ್ ಸಿಗ್ತಾ ಇತ್ತು, ಸೋಮವಾರದಿಂದ ಹಾಗಿಲ್ಲ. ಇನ್ನು ಮದ್ಯ ಮಳಿಗೆ, ಅಲ್ಲೂ ಕೂಡ ಬೆಳಗ್ಗೆ 10 ಗಂಟೆವರೆಗೆ ಪಾರ್ಸೆಲ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದಾದ ಬಳಿಕ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಅಂಗಡಿಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕಾಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಮದ್ಯದ ಮಳಿಗೆಗಳು ಒಟ್ಟಿನಲ್ಲಿ ಓಪನ್ ಇರುತ್ತೆ. ಇನ್ನು ಬಾರ್ಗಳಿಗೂ ಕೂಡ ಪಾರ್ಸೆಲ್ಗಷ್ಟೇ ಅವಕಾಶ ಇದೆ, ಅದನ್ನು ಹೊರತುಪಡಿಸಿದ್ರೆ ಇನ್ಯಾವುದೇ ರೀತಿಯ ಅಲ್ಲೇ ಸೇವನೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಅದಕ್ಕೂ ಅದೇ ಸಮಯ ಇದೆ, ಬೆಳಗ್ಗೆ 6ರಿಂದ 10 ಗಂಟೆ ಅನ್ನುವಂಥದ್ದು. ಇನ್ನು ಅಗತ್ಯ ವಸ್ತುಗಳ ಹೋಮ್ ಡೆಲಿವರಿ, ಅದಕ್ಕೆ ಯಾವುದೇ ನಿರ್ಬಂಧ ಹೇರಿಲ್ಲ. ಹೋಮ್ ಡೆಲಿವರಿ ಆಗಿರೋದ್ರಿಂದ ಯಾವುದೇ ವಸ್ತು ಆಗಲಿ ಅಥವಾ ಪದಾರ್ಥಗಳು ಮನೆ ಬಾಗಿಲನ್ನು ಅದಾಗೆ ತಲುಪುತ್ತೆ. ಸೊ 24 ಗಂಟೆಗಳಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಆ ನಿಮಿತ್ತ ಕೆಲಸ ಕಾರ್ಯಗಳು ನಡೆಯುತ್ತೆ. ITBT ಎಲ್ರಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಅನ್ನುವಂಥ ಫೆಸಿಲಿಟಿ. ITBT ವಲಯಗಳಲ್ಲಿ ಬಹುತೇಕ ಕಳೆದ ಬಾರಿಯ ಲಾಕ್ಡೌನ್ನ ಸಂದರ್ಭದಿಂದಲೂ ಕೂಡ ವರ್ಕ್ ಫ್ರಮ್ ಹೋಮ್ ಏನು ನಡೆದುಕೊಂಡು ಹೋಗ್ತಾ ಇದೆ ಅದು ಹಾಗೆ ಮುಂದುವರಿಯುತ್ತೆ ಅನ್ನುವಂಥದ್ದು. ಕೈಗಾರಿಕೆ ಮತ್ತು ಉತ್ಪಾದನಾ ವಲಯ ಇರುತ್ತೆ, ಅದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಕೈಗಾರಿಕೆ ಮತ್ತು ಈ ಉತ್ಪಾದನಾ ವಲಯಗಳಿಗೆ ಕಾರ್ಯನಿರ್ವಹಿಸಬಹುದು ಈ ಸಂದರ್ಭದಲ್ಲೂ ಕೂಡ ಅನ್ನುವಂಥ ಅವಕಾಶ ಇದೆ. ಇನ್ನು ಕಾಮಗಾರಿ ಮತ್ತು ಕಟ್ಟಡ ನಿರ್ಮಾಣ ಅದು ಕೂಡ ಹಾಗೆ ಮುಂದುವರೆದುಕೊಂಡು ಹೋಗುತ್ತೆ. ಸೊ ಕನ್ಸ್ಟ್ರಕ್ಷನ್ ವರ್ಕ್ಸ್ ಏನಿದೆ ಅದು ಯಾವುದಕ್ಕೂ ಕೂಡ ಯಾವುದೇ ಅಡೆತಡೆ ಇರೋದಿಲ್ಲ, ಅದು ಎಂದಿನಂತೆ ಸಾಗ್ತಾ ಹೋಗುತ್ತೆ. ಅದಕ್ಕೆ ಸರ್ಕಾರ ಅನುಮತಿ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ. ಅಗತ್ಯ ವಸ್ತುಗಳ ತಯಾರಿಕಾ ಘಟಕ, ಅಗತ್ಯ ವಸ್ತುಗಳ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಘಟಕಗಳಿಗೆ ಯಾವುದೇ ರೀತಿಯ ನಿರ್ಬಂಧ ಇರೋದಿಲ್ಲ, ಬಟ್ ಅಗತ್ಯ ವಸ್ತುಗಳನ್ನು ತಯಾರಿಸುವಂಥ ಘಟಕ ಆಗಿರಬೇಕಷ್ಟೆ, ಇಲ್ಲ ಅಂತ ಹೇಳಿದರೆ ಅದಕ್ಕೆ ಅನುಮತಿ ಇಲ್ಲ. ಇನ್ನು ತುರ್ತು ಸೇವೆ ಮತ್ತು ಆರೋಗ್ಯ ಸೇವೆಗಳಿಗೆ ಯಾವುದೇ ರೀತಿಯ ನಿರ್ಬಂಧ ಹೇರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದು ಎಂಥದ್ದೇ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ಸಂಪೂರ್ಣ ಅವಕಾಶ ಮಾಡಿಕೊಟ್ಟಿರ್ತಾರೆ ಎಲ್ಲ ಸಂದರ್ಭಗಳಲ್ಲೂ. ಸೊ ಅದು ಹಾಗೆ ಮುಂದುವರೆದುಕೊಂಡು ಹೋಗ್ತಾ ಇದೆ. ತುರ್ತು ಸೇವೆ ಮತ್ತು ಆರೋಗ್ಯ ಸೇವೆ ಎಲ್ಲದಕ್ಕೂ ಅವಕಾಶ ಇದೆ. ಇನ್ನು ಆಸ್ಪತ್ರೆ ಮತ್ತು ಮೆಡಿಕಲ್ ಶಾಪ್ಗಳು ಈ ಎಲ್ಲದಕ್ಕೂ ಅವಕಾಶ ಇರುತ್ತೆ. ಈಗ ಆಸ್ಪತ್ರೆ ತೆರೆದಿರುತ್ತೆ ಅಂತ ಹೇಳಿದ್ರೆ ಮೆಡಿಕಲ್ ಶಾಪ್ಗಳಿಗೂ ಅವಕಾಶ ಬೇಕೇ ಬೇಕು, ಅದು ತುರ್ತು ಆರೋಗ್ಯ ಸೇವೆಯ ಅಡಿಯಲ್ಲೇ ಈ ಎಲ್ಲವೂ ಕೂಡ ಬರೋದ್ರಿಂದಾಗಿ ಅದಕ್ಕೆ ಯಾವುದೇ ರೀತಿಯ ನಿರ್ಬಂಧಗಳನ್ನು ಹೇರೋದಕ್ಕಾಗೋದಿಲ್ಲ. ಸೊ ಯಾವುದೇ ನಿರ್ಬಂಧ ಇಲ್ಲ.
ಇನ್ನು ಎಲ್ಲ ರೀತಿಯ ಕೃಷಿ ಚಟುವಟಿಕೆಗಳು ಅದಕ್ಕೂ ಕೂಡ ಯಾವುದೇ ನಿರ್ಬಂಧ ಇಲ್ಲ ಕೃಷಿಗೆ ಸಂಬಂಧಪಟ್ಟಂತ ಏನೇ ಚಟುವಟಿಕೆಗಳಿದ್ರು ಆ ಎಲ್ಲವೂ ಕೂಡ ಯಥಾಪ್ರಕಾರ ನಡೆದುಕೊಂಡು ಹೋಗಬಹುದು ಸೋಮವಾರದಿಂದ ಅದಕ್ಕೆ ಯಾವುದೇ ರೀತಿಯ ನಿರ್ಬಂಧಗಳು ಇರೋದಿಲ್ಲ ಇನ್ನು ಎಲ್ಲ ರೀತಿಯ ಸರಕು ಸಾಗಣೆ ಅದಕ್ಕೂ ಅವಕಾಶ ಇರುತ್ತೆ ಸೋ ಈ ಟ್ರಕ್ಗಳು ಅದರ ಓಡಾಟ ಸರಕು ಸಾಗಣೆ ಹೇಗೆ ಅನ್ನುವಂತ ಗೊಂದಲ ಇದ್ರೆ ಸರ್ಕಾರ ಅದಕ್ಕೆ ಅವಕಾಶ ಮಾಡ್ಕೊಟ್ಟಿದೆ ಸೋಮವಾರದಿಂದ ಇರುತ್ತಾ ಇರಲ್ವಾ ಅನ್ನುವಂತ ಗೊಂದಲ ಬೇಡ ಇನ್ನು ಅಂತ್ಯ ಸಂಸ್ಕಾರಕ್ಕೆ ಸದ್ಯಕ್ಕೂ 5 ಜನರಿಗೆ ಮಾತ್ರ ಅವಕಾಶ ಅನ್ನೋ ನಿಯಮನೇ ಇರದು ಅದೇ ನಿಯಮ ಹಾಗೆ ಮುಂದುವರೆದುಕೊಂಡು ಹೋಗುತ್ತೆ ಯಾವುದೇ ಬದಲಾವಣೆ ಇಲ್ಲ 5 ಜನ ಮಾತ್ರ ಭಾಗವಹಿಸಬಹುದು ಅಂತ್ಯ ಸಂಸ್ಕಾರದಲ್ಲಿ ಇನ್ನು ಮದುವೆ ವಿಚಾರಕ್ಕೆ ಬಂದ್ರೆ 50 ಜನರಿಗೆ ಅವಕಾಶ ಈ ಎರಡು ನಿಯಮಗಳು ಹಾಗೆ ಮುಂದುವರೆದುಕೊಂಡು ಹೋಗ್ತಾ ಇದೆ ಇದರಲ್ಲಿ ಯಾವುದೇ ಒಂದು ಸಣ್ಣ ಬದಲಾವಣೆ ಕೂಡ ಇಲ್ಲ ಅಂತ್ಯ ಸಂಸ್ಕಾರಕ್ಕೆ 5 ಮಂದಿ ಇನ್ನು ಮದುವೆಗೆ 50 ಮಂದಿಗೆ ಅವಕಾಶ ಸೊ ಯಾವುದೆಲ್ಲ ಇರುತ್ತೆ ಅನ್ನೋದನ್ನ ನೋಡಿದ್ವಿ ಹಾಗಿದ್ರೆ ಸೋಮವಾರದಿಂದ ಯಾವುದಕ್ಕೆಲ್ಲ ನಿರ್ಬಂಧ ಬೀಳ್ತಾ ಇದೆ ಏನೇನೆಲ್ಲ ಇರಲ್ಲ ಅದನ್ನ ಕೂಡ ನೋಡ್ತಾ ಹೋಗೋಣ ಬಸ್ಗಳು ಮೆಟ್ರೋ ರೈಲುಗಳ ಸಂಚಾರ ಇದು ಸಂಪೂರ್ಣವಾಗಿ ಬಂದ್ ಇರುತ್ತೆ ಕೆಎಸ್ಆರ್ಟಿಸಿ ಬಸ್ಗಳು ಮತ್ತೆ ಬಿಎಂಟಿಸಿ ಆಗಿರಬಹುದು ಅಥವಾ ನಮ್ಮ ಮೆಟ್ರೋ ರೈಲಿನ ಸಂಚಾರ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧ ಆಗಿರುತ್ತೆ ಇನ್ನು ಶಾಲಾ ಕಾಲೇಜುಗಳು ತೆರೆಯೋದಿಲ್ಲ ಯಾವುದೇ ರೀತಿಯಾದಂತ ತರಗತಿಗಳು ಕೂಡ ನಡೆಯೋದಿಲ್ಲ ಸೋ ಶಾಲಾ ಕಾಲೇಜು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದಿರುತ್ತೆ ಪರೀಕ್ಷೆಗಳು ಕೂಡ ಈಗಾಗಲೇ ಮುಂದೂಡಿಕೆ ಆಗಿದೆ ಪಿಯುಸಿ ಗೆ ಸಂಬಂಧಪಟ್ಟಂತ ಪರೀಕ್ಷೆಗಳು ಇನ್ನು ಕೋಚಿಂಗ್ ಸೆಂಟರ್ಗಳಿಗೂ ಕೂಡ ಅದೇ ನಿಯಮ ಅನ್ವಯ ಆಗುತ್ತೆ ಶಾಲಾ ಕಾಲೇಜುಗಳೇ ತೆರೆಯೋ ಹಾಗಿಲ್ಲ ಅಂದಮೇಲೆ ಸಹಜ ಕೋಚಿಂಗ್ ಸೆಂಟರ್ಗಳಿಗೆ ಅನುಮತಿ ಇರೋದಿಲ್ಲ ಸೊ ಕೋಚಿಂಗ್ ಸೆಂಟರ್ಗಳು ಕೂಡ ಮುಚ್ಚಬೇಕಾಗುತ್ತೆ ಒಂದು ವೇಳೆ ಆನ್ಲೈನ್ನ ವ್ಯವಸ್ಥೆಗಳಿದ್ರೆ ಅದು ಏನಾಗುತ್ತೆ ಅದು ಸಂಬಂಧಪಟ್ಟಿದ್ದು ಗಮನಿಸ್ಕೊಳ್ಬೇಕಾಗುತ್ತೆ ಇನ್ನು ಸಿನಿಮಾ ಥಿಯೇಟರ್ಗಳು ಕೂಡ ಸಂಪೂರ್ಣವಾಗಿ ಬಂದಿರುತ್ತೆ ಈ ಹಿಂದಿನಿಂದಲೇ ಬಂದಾಯಿತು ಅದು ಈಗಲೇ ಅದೇ ನಿಯಮ ಮುಂದುವರೆದುಕೊಂಡು ಹೋಗ್ತಾ ಇದೆ ಸಿನಿಮಾ ಥಿಯೇಟರ್ ತೆರೆಯೋದಕ್ಕೆ ಚಿತ್ರ ಪ್ರದರ್ಶನಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ ಶಾಪಿಂಗ್ ಮಾಲ್ಗಳಿಗೂ ಕೂಡ ಅದೇ ರೀತಿಯಾದಂಥ ನಿಯಮ ಅನ್ವಯ ಆಗ್ತಾ ಇದೆ ಶಾಪಿಂಗ್ ಮಾಲ್ಗಳಿಗೆ ತೆರೆಯೋದಕ್ಕೆ ಸೋಮವಾರದಿಂದ ಮೇ 24ರವರೆಗೂ ಕೂಡ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ ಸಂಪೂರ್ಣವಾಗಿ ಬಂದಿರಬೇಕು ಶಾಪಿಂಗ್ ಮಾಲ್ಗಳು ಜಿಮ್ಗಳು ಕೂಡ ಜಿಮ್ಗಳು ಮತ್ತು ಈ ಸ್ವಿಮ್ಮಿಂಗ್ ಪೂಲ್ಗಳು ಎಲ್ಲ ಬಹುತೇಕ ಹಿಂದಿನಿಂದಲೇ ಅದಕ್ಕೆ ಬಾಗಿಲು ಹಾಕುವಂಥ ಕೆಲಸ ಮಾಡ್ತು ಸರ್ಕಾರ ಒಮ್ಮೆ ಆರ್ಡರ್ ಬಂದಿತ್ತು ಅದಾದ ಬಳಿಕ ಮತ್ತೆ ಶೇಕಡ 50ರಷ್ಟು ಅಂತೇಳಿ ಅವಕಾಶ ಮಾಡಿಕೊಟ್ರು ಅದಾದ ಬಳಿಕ ಈಗ ಮತ್ತೆ ಸಂಪೂರ್ಣವಾಗಿ ಅದು ಬಂದಾಗ್ತಾ ಇದೆ ಕ್ರೀಡಾ ಸಂಕೀರ್ಣಗಳು ಎಲ್ಲ ರೀತಿಯ ಕ್ರೀಡಾ ಸಂಕೀರ್ಣಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದಿರುತ್ತೆ ಯಾವುದೇ ರೀತಿಯ ಕ್ರೀಡಾ ಚಟುವಟಿಕೆಗಳಿಗೂ ಅವಕಾಶ ಇಲ್ಲ ಐ ಪಿ ಎಲ್ ಕೂಡ ರದ್ದಾಗಿದೆ ಅಲ್ಲಿ ರಾಜ್ಯದಲ್ಲೂ ಕೂಡ ಕ್ರೀಡಾ ಸಂಕೀರ್ಣಗಳಿಗೆ ಅವಕಾಶ ಇಲ್ಲ ಈಗಷ್ಟು ಹೇಳ್ತಾ ಇದ್ದೆ ನಾನು ಜಿಮ್ಗಳ ಜೊತೆ ಜೊತೆಗೆ ಈಜುಕೊಳ ಕೂಡ ಬಂದಿರುತ್ತೆ ಅವಕಾಶ ಇರಲ್ಲ ಇಂತಹ ಜಾಗಗಳಲ್ಲಿ ಬಹಳ ಬೇಗ ವೈರಸ್ ಪ್ರಸರಣ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಒಂದೇ ಪೂಲನ್ನು ಬಹಳಷ್ಟು ಮಂದಿ ಬಳಸ್ತಾರೆ ಅನ್ನೋ ಕಾರಣಕ್ಕೆ ಇನ್ನು ಪಾರ್ಕ್ಗಳು ಮತ್ತು ಕ್ರೀಡಾಂಗಣಗಳು ಎಲ್ಲವೂ ಕೂಡ ಬಂದಿರುತ್ತೆ ಹೆಚ್ಚಿಗೆ ಜನ ಅಲ್ಲಿ ಸೇರ್ತಾರೆ ಮಾಸ್ಕ್ಗಳಿಲ್ಲದೆ ಯಾವುದೇ ನಿಯಮ ಇಲ್ಲದೆ ವಾಕಿಂಗು ಜಾಗಿಂಗು ಅಂತ ಬೆಳ್ಳಂ ಬೆಳಗ್ಗೆ ಬರ್ತಾರೆ ನೋಡಿದ್ದೀವಿ ಬೆಂಗಳೂರಲ್ಲಂತೂ ಅಂತ ಸಾಕಷ್ಟು ನಿದರ್ಶನ ಸೊ ಹೀಗಾಗಿ ಪಾರ್ಕ್ಗಳು ಕ್ರೀಡಾಂಗಣಗಳು ಎಲ್ಲವೂ ಬಂದಾಗ್ತಾ ಇದೆ ಮನರಂಜನಾ ಪಾರ್ಕ್ಗಳಿಗೂ ಕೂಡ ಅದೇ ನಿಯಮ ಅನ್ವಯ ಆಗುತ್ತೆ ಎಂಟರ್ಟೈನ್ಮೆಂಟ್ ಪಾರ್ಕ್ಗಳು ಕೂಡ ಇರೋದಿಲ್ಲ ಸಂಪೂರ್ಣವಾಗಿ ಈ ಎಲ್ಲವನ್ನು ಕೂಡ ಮುಚ್ಚಿರಬೇಕಾಗುತ್ತೆ ಮೇ 10ರಿಂದ 24ನೇ ತಾರೀಕಿನವರೆಗೂ ಕೂಡ ಇನ್ನುಳಿದಂತೆ ಕ್ಲಬ್ಗಳು ಮತ್ತು ಪಬ್ಬು ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಮದ್ಯದ ಅಂಗಡಿಗೇನೋ ಅವಕಾಶ ಮಾಡಿಕೊಟ್ಟಿದ್ದಾರೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ಅದು ಕೇವಲ ಪಾರ್ಸಲ್ ಮಾತ್ರ ಅಂತ ಹೇಳಿ ಅದನ್ನು ಬಿಟ್ಟರೆ ಕ್ಲಬ್ಗಳು ಮತ್ತು ಪಬ್ಗಳನ್ನು ನಡೆಸಬಹುದಾ ಅಂತ ಕೇಳಿದ್ರೆ ಅದಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ ಸಂಪೂರ್ಣ ನಿರ್ಬಂಧ ಬಾರ್ಗಳಿಗೂ ಕೂಡ ಅದೇ ನಿಯಮ ಅನ್ವಯ ಆಗುತ್ತೆ ಬಾರ್ಗಳಲ್ಲೂ ಕೂಡ
ತೆರೆಯಬಹುದು ಎಂದಿನಂತೆ ಅನ್ನುವಂತ ಯಾವುದೇ ನಿಯಮಗಳಿಲ್ಲ ಸಂಪೂರ್ಣವಾಗಿ ಅಂಗಡಿ ಬಾಗಿಲು ಮುಚ್ಚಬೇಕು ಬಾರ್ಗಳ ಬಾಗಿಲು ಇನ್ನು ಮೇ 24 ರ ನಂತರ ಏನು ಅನ್ನೋದು ನೋಡಬೇಕಷ್ಟೇ ಅಲ್ಲಿವರೆಗೆ ಅವಕಾಶ ಇಲ್ಲ ಸಮುದಾಯ ಭವನಗಳು ಕೂಡ ಅಷ್ಟೇ ಸಭೆ ಸಮಾರಂಭಗಳು ನಡೆಸೋದು ಕಾರ್ಯಕ್ರಮಗಳು ನಡೆಸೋದು ಅದು ಯಾವುದಕ್ಕೂ ಆಸ್ಪದ ಇಲ್ಲ ಸೋ ಹೀಗಾಗಿ ಸಮುದಾಯ ಭವನಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ ಸರ್ಕಾರದ ವತಿಯಿಂದ ಅಂತೂ ಯಾವುದೇ ರೀತಿ ಅವಕಾಶ ಇಲ್ಲ ಸಮುದಾಯ ಭವನಗಳಿಗೆ ಇನ್ನು ದೇವಾಲಯ ಆದರೂ ಅಷ್ಟೇ ಮತ್ತೆ ಚರ್ಚ್ ಮತ್ತೆ ಮಸೀದಿ ಯಾವುದೇ ಇದ್ದರೂ ಸಂಪೂರ್ಣವಾಗಿ ಬಂದಿರುತ್ತೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಅಥವಾ ಚರ್ಚಿಗೆ ಮಸೀದಿಗೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಟ್ರೆ ಅಲ್ಲಿಗೆ ಮುಗಿತು ಮತ್ತೆ ಅಲ್ಲಿ ಜನರನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗಲ್ಲ ಸೋ ಹೀಗಾಗಿ ಅದನ್ನು ಕಂಪ್ಲೀಟ್ ಕ್ಲೋಸ್ ಅನ್ನುವಂಥ ನಿಯಮದ ಅಡಿ ಸೇರಿಸಿದ್ದಾರೆ ಧಾರ್ಮಿಕ ಕೇಂದ್ರಗಳಿಗೆ ಎಂಟ್ರಿ ಇಲ್ಲ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧ ಮಾಡಲಾಗಿದೆ ಎಲ್ಲ ರೀತಿಯ ಧಾರ್ಮಿಕ ಕೇಂದ್ರಗಳಿಗೆ ಮತ್ತು ಎಲ್ಲ ರೀತಿಯ ಸಭೆ ಸಮಾರಂಭಗಳು ಅದರ ಮೇಲೂ ಕೂಡ ನಿರ್ಬಂಧ ಇದೆ ಯಾವ ಸಭೆ ಸಮಾರಂಭಗಳು ಕೂಡ ನಡೆಸೋಗಿಲ್ಲ ಅದು ರಾಜಕೀಯ ಇರಬಹುದು ಅಥವಾ ರಾಜಕೀಯೇತರ ಸಭೆ ಸಮಾರಂಭ ಇರಬಹುದು ಅನಗತ್ಯವಾಗಿ ಹೊರಗೆ ಬರೋ ಹಾಗಿಲ್ಲ ದಿನಸಿಗೆ ಬರಬೇಕು ಅಂದರೂ ಕೂಡ ಗಾಡಿ ತರೋ ಹಾಗಿಲ್ಲ ಹೀಗೆ ಅನಗತ್ಯವಾಗಿ ಖಾಸಗಿ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಈ ರೀತಿಯ ಕ್ರಮಗಳಿಗೆ ಮುಂದಾಗಿರೋದು